ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಇವತ್ತು ಪರಿಷತ್ನ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಒಂದು ಘಟನೆ ನಡೆದಿದೆ ಕಪ್ಪು ಚುಕ್ಕೆ ಈಗ ಆಗಿರೋದು ಪರಿಷತ್ನಲ್ಲಿ ಭಾರೀ ಗದ್ದಲ ಗಲಾಟೆ ನಡೆದಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಈಗ ಗವರ್ನರ್ಗೆ ದೂರನ್ನ ಸಲ್ಲಿಕೆ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಎರಡು ಪಕ್ಷದ ದೂರು ಸಲ್ಲಿಕೆ ಮಾಡ್ತಾರೆ ಆಲ್ರೆಡಿ ಈಗಾಗಲೇ ಬಿಜೆಪಿ ನಿಯೋಗ ರಾಜಭವನಕ್ಕೆ ತೆರಳಿದೆ ಅಲ್ಲಿ ಈಗ ರಾಜ್ಯಪಾಲರಾಗಿರುವ ವಜುಭಾಯಿ ವಾಲಾ ಅವರಿಗೆ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಸಚಿವರು ಈಗ ಅಲ್ಲಿಗೆ ತೆರಳಿದ್ದಾರೆ ಬೊಮ್ಮಾಯಿ ನೇತೃತ್ವದಲ್ಲಿ ಬಿಜೆಪಿಯಿಂದ ದೂರನ್ನ ನೀಡಲಾಗುತ್ತೆ ರಾಜಭವನ ಬಳಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಕಾನೂನು ಸಚಿವ ಮಾಧುಸ್ವಾಮಿ ನೇತೃತ್ವದ ನಿಯೋಗದ ಜೊತೆಗೆ ಜೆಡಿಎಸ್ನ ಮೂವರು ಸದಸ್ಯರು ಕೂಡ ಗವರ್ನರ್ ಅವರನ್ನ ಭೇಟಿ ಮಾಡಲಿದ್ದಾರೆ ಈಗಾಗಲೇ ರಾಜಭವನದ ಬಳಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ ಇವತ್ತು ನಡೆದಿದ್ದು ಅಸಂವಿಧಾನಿಕ ಅನ್ನೋದು ಎರಡೂ ಪಕ್ಷದವರು ಹೇಳುವಂತಹ ಮಾತು ಒಂದ್ ಕಡೆ ಈ ತರ ಮಾಡಬಾರ್ದಾಗಿತ್ತು ಸಭಾಪತಿ ಇರುವಂತಹ ಸಂದರ್ಭದಲ್ಲೇ ಉಪಸಭಾಪತಿಯನ್ನು ಕೂರಿಸುವಂತಹ ಅವಕಾಶ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳಿದ್ರೆ ಬಿಜೆಪಿ ಅವರು ಆಲ್ರೆಡಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿದೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ಸ್ಥಾನದಲ್ಲಿ ಕೂರುವಂತಹ ಅವಕಾಶ ಇಲ್ಲ ಅಂತ ಇವರು ಹೇಳ್ತಾ ಇರೋದು ಒಟ್ಟಾರೆ ಇವತ್ತು ಇಡೀ ಒಂದು ಪರಿಷತ್ನಲ್ಲಿ ಕಂಡು ಕೇಳರಿದಂತಹ ಘಟನೆ ನಡೆದಿದೆ ಕೋಲಾಹಲವೇ ಎದ್ದಿದೆ ಇವತ್ತು ಹೊಡೆದಾಟ ಬಡಿದಾಟವೂ ನಡೆದಿದೆ ಕೈ ಕೈ ಮಿಲಾಯಿಸುವ ಹಂತ ತಲುಪಿದೆ ಇಡೀ ಒಂದು ಪರಿಷತ್ನ ಘನತೆಗೆ ಇವತ್ತು ಮಸಿ ಬಳಿದಿದೆ ಅಲ್ಲಿ ಸಭಾಪತಿಗಳಿಗೆ ಜೆಡಿಎಸ್ನವರು ಯಾವ ಕಾರಣಕ್ಕೂ ನಮ್ಮ ಬೆಂಬಲ ಇಲ್ಲ ನಾವು ಬಿಜೆಪಿ ಜೊತೆಗಿದ್ದೇವೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೆ ಬಹುಮತ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾದ ಮೇಲೆ ಕಾಂಗ್ರೆಸ್ನವರ ಕರ್ತವ್ಯ ಇತ್ತು ಸಭಾಪತಿಗಳಿಗೆ ಒಂದು ಕ್ಷಣ ತಡ ಮಾಡದೇನೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೋದ ಬಾರಿನೇ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ ಮೇಲೆ ಈಗಿರುವಂಥ ಎಲ್ಲ ಕಾನೂನು ಚೌಕಟ್ಟಲ್ಲಿ ಹೇಳೋದಾರೆ ಎಲ್ಲ ಲೀಗಲ್ ಎಕ್ಸ್ಪರ್ಟ್ಸ್ ಪ್ರಕಾರ ಒಂದು ಸಾರಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ ಮೇಲೆ ನೀವು ಬಂದು ಸಭಾಪತಿ ಸ್ಥಾನದಲ್ಲಿ ಕುಂತ್ಕೊಳ್ಳೋಕ್ಕೆ ಅರ್ಹತೆನೇ ಇಲ್ಲ ಇದು ಜಗತ್ತಿಗೆ ಗೊತ್ತಿರುವಂಥದ್ದು ಸುಪ್ರೀಂ ಕೋರ್ಟಿನ ಅನೇಕ ತೀರ್ಮಾನಗಳಿದ್ದಾವೆ ಇಂಥ ಸಂದರ್ಭದಲ್ಲಿ ನಾವು ನೆನ್ನೆನೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಉಪಸಭಾಪತಿಗಳು ಬಂದು ಚೇರ್ನಲ್ಲಿ ಕುಂತ್ಕೊಳ್ತಾರೆ ಅಂತ ಉಪಸಭಾಪತಿಗಳು ಬಂದು ಚೇರ್ನಲ್ಲಿ ಕುಂತು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದ ಮೇಲೆ ಬಹುಮತ ಇಲ್ಲ ಅಂತಂದಿದ್ರೆ ಅವರೇ ಮುಂದುವರಿಬೋದಾಗಿತ್ತು ಆದ್ದರಿಂದ ಬೆಲ್ ಒಡೆದಾಗ ಬಂದರು ಬೆಲ್ ನಿಂತ ಮೇಲೆ ಬಂದರು ಇದೆಲ್ಲ ಮುಖ್ಯವಾಗಿರೋ ಸಂಗತಿ ನಿಮಗೆ ಬಹುಮತ ಇದೆಯಾ ಕಾಂಗ್ರೆಸ್ನವ್ರು ನಾನು ಕೇಳಕ್ಕೆ ಇಚ್ಛೆ ಪಡುವಂಥದ್ದು ನನಗನ್ಸುತ್ತೆ ಒಬ್ಬ ಉಪಸಭಾಪತಿಗಳನ್ನು ಕತ್ತಿಡಿದು ಎಳೆದು ಅಪಮಾನ ಮಾಡಿ ಎಳ್ಕೊಂಡು ಹೋದಂಥದ್ದು ನಮ್ಮ ದೇಶದ ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ ಇದು ಕಾಂಗ್ರೆಸ್ಸಿನ ಕಲ್ಚರ್ ಎನ್ನೋದಕ್ಕೆ ಇದಕ್ಕಿಂತ ಬೇರೆ ಜೀವಂತ ಸಾಕ್ಷಿ ಬೇರೆ ಒಂದಿಲ್ಲ ಈಗಲಾದರೂ ಒಂದು ಕ್ಷಣ ತಡ ಮಾಡದೇನೆ ನಿಮ್ಮ ಸಭಾಪತಿಗಳಿಗೆ ಹೇಳಿ ರಾಜೀನಾಮೆ ಬಿಸಾಕ್ಬಿಟ್ಟು ಹೋಗಲಿ ಆ ಸ್ಥಾನಕ್ಕೆ ಗೌರವ ತರುವಂತೆ ನಡ್ಕೊಳ್ಳುವಂಥ ಕೆಲಸ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ಈಗ ಏನು ದಾರಿ ಏನಿಲ್ಲ ರಾಜ್ಯಪಾಲರಿಗೆ ಹೋಗಿ ಮನವಿ ಕೊಟ್ಟು ಏನೇನು ನಡೀತು ಅಂತ ಇಡೀ ಜಗತ್ತೇ ನೋಡಿದೆ ಮನವಿ ಕೊಡಬೇಕು ಜೆ ಡಿ ಎಸ್ ಬಿಜೆಪಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಒಟ್ಟಾಗಿ ಹೋಗಿ ರಾಜ್ಯಪಾಲರಿಗೆ ಏನು ನಡೀತು ಅನ್ನೋಂಥ ಮನವಿಯನ್ನು ಸರ್ ಅಲ್ಲೆಲ್ಲರೂ ಇದ್ದಾರೆ ಬನ್ನಿ ಸರ್ ಸರ್ ಅಲ್ಲಿ ಬಂದ್ಬಿಡಿ ಸರ್ ಅಣ್ಣ ಸ್ವಲ್ಪ ಮೇಲೆ ಗುರು ಹಿಂದೆ ಮೊಬೈಲ್ ಅಣ್ಣ ಅಣ್ಣ ಪ್ಲೀಸ್ ಸರ್ ಸರ್ ಮೊಬೈಲ್ ಸರ್ ಅಲ್ಲೇ ಬಂದು ಕೊಟ್ಬಿಡ್ಬೋದಾಯ್ತಲ್ಲ ಸರ್ ಸರ್ ನೀವು ಬರ್ಬೇಕು ಸರ್ ಸಿಕ್ತೇನೋ ಓಕೆ ಓಕೆ ಸಿಕ್ತಾ ಸಿಕ್ಕಿದೆಯಾ ಗುರು ಮೇಡಮ್ ಸಿಕ್ಕಿದೆಯಾ ಅರ್ಧ ಮಾಡಿ ಸಿಕ್ಕಿದೆಯಪ್ಪ ಬಿಡು 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 ಏನು ನಾನು ಡಾಕ್ಟರ್ ಅಂತ ನಾನು ಮೈಕ್ ಇಟ್ಟೆ ಅಂದ್ರೆ ಏನು ಮಾಡಲಿ ನಾನು ಎಲ್ಲ ಸರ್ ಎಲ್ಲ ಲೋಗ ಹಾಕೊಂಡಿದ್ದೀವಲ್ಲ ಅವ್ರು ಬೈಕ್ ಆದ್ರೆ ಇಲ್ಲಿವರೆಗೂ ಕೊಡಬೇಡಿ ಇಲ್ಲ ಕೊಡಲೇ ಇಲ್ಲ ಹೌದೌದು ಕೊಟ್ಟಿದ್ದೀರಿ ದೂರು ಕೊಟ್ಟಿದ್ದೀರಿ ಕ್ರಮ ತೆಗೆದುಕೊಳ್ತೀನಿ ಅಂತ ಗವರ್ನರ್ ಹೇಳಿದ್ದಾರೆ ಗವರ್ನರ್ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳುತ್ತಾರೆ ಆ ಕ್ರಮ ತೆಗೆದುಕೊಂಡ ಮೇಲೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಅವರಿಗೆ ಬಹುಮತ ಕಳ್ಕೊಂಡಿದ್ದಾರೆ ಅಂತ ವಿವರಿಸಿದಿರಿ ಅವರಿಗೆ ಬಹುಮತ ಇಲ್ಲ ಕಾನೂನು ಪ್ರಕಾರವಾಗಿ 15 ದಿನದೊಳಗಡೆ ಅವರು ರಾಜೀನಾಮೆ ಕೊಡಬೇಕಾಯಿತು ಮತ್ತೆ ವಿಧಾನ ಪರಿಷತ್ ನಲ್ಲಿ ವೋಟಿಂಗ್ ಹಾಕಬೇಕಾಯಿತು ಮಾಡದೆ ಇವತ್ತು ಮುಂದೂಡಿರುವಂತದ್ದು असंविधानक क्रम अदन्न कूडले अदन्न अधिवेशन करेदु अवरु बल बल परीक्षे माडोक्के अवकाश माडिकोडबेकु अदु अदु हेळिदिर अदल्ल यस सर सरी सरी सर ನಿಯೋಗ ಆಲ್ರೆಡಿ ಈಗ ರಾಜ್ಯಪಾಲರಾಗಿರುವ ವಜುಭಾಯಿ ವಾಲಾ ಅವರನ್ನ ಭೇಟಿಯಾಗಿ ಈಗ ರಾಜ್ಯಪಾಲರಿಗೆ ದೂರನ್ನ ಕೂಡ ಸಲ್ಲಿಸಿದೆ ಏನೇನಾಯಿತು ಇವತ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾವು ರಾಜ್ಯಪಾಲರಿಗೆ ಮಾಹಿತಿಯನ್ನ ನೀಡಿದ್ದೇವೆ ಅಸಂವಿಧಾನಿಕವಾಗಿ ಆಗಿದೆ ಇವತ್ತು ಹಾಗಾಗಿ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಅಂತ ಹೇಳಿ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಅವರು ಈಗ ಮಾಧ್ಯಮಗಳ ಮುಂದೆ ಹೇಳಿದ್ರು ಒಂದ ಕಡೆ ಈಗಾಗಲೇ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಆಗಿರಬಹುದು ಲಕ್ಷ್ಮಣ ಸವದಿ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಅವರೆಲ್ಲರೂ ಕೂಡ ಈಗ ಒಂದು ಕಡೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ರು ಹಾಗೇನೆ ಜೆಡಿಎಸ್ ಎಂಎಲ್ಸಿ ಆಗಿರುವಂತಹ ಶಶಿಲ್ ನಮೋಶಿ ಹಾಗೇನೆ ರಮೇಶ್ ಅವರು ಕೂಡ ಈಗ ಜೆಡಿಎಸ್ ಕಡೆಯಿಂದ ಅಲ್ಲಿಗೆ ಹೋಗಿ ದೂರನ್ನ ಸಲ್ಲಿಸಿದ್ದಾರೆ ರಾಜ್ಯಪಾಲರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಬಿಜೆಪಿ ನಿಯೋಗ ಈಗ ಆಲ್ರೆಡಿ ಗವರ್ನರ್ಗೆ ಇದರ ಬಗ್ಗೆ ಇವತ್ತೇನೇನು ಆಯಿತು ಪರಿಷತ್ನಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಕೂಡ ನಾವು ಗವರ್ನರ್ಗೆ ದೂರನ್ನ ನೀಡ್ತೀವಿ ಅಂತ ಹೇಳಿ ಈಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಆಲ್ರೆಡಿ ಬಿಜೆಪಿಯವರಿಗೆ ದೂರನ್ನ ಸಲ್ಲಿಸಿದ್ದಾರೆ ಆದರೆ ಇದರಲ್ಲಿ ರಾಜ್ಯಪಾಲರು ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಸಾಮಾನ್ಯವಾಗಿ ಇಂತಹ ಘಟನೆಗಳು ಬಂದಾಗ ಇಲ್ಲಿಯವರೆಗೂ ಕೂಡ ನಡೆದುಕೊಂಡು ಬಂದಂಥದ್ದು ಸಭಾಪತಿ ಯಾವಾಗ ಉಪಸಭಾಪತಿಗೆ ಆರ್ಡರ್ನ ಹೇಳ್ತಾರೆ ಅಂದರೆ ನೀವು ಈಗ ಮುನ್ನಡೆಸಿ ಅನ್ನೋದನ್ನು ಒಂದು ಹೇಳ್ತಾರೆ ಆ ಒಂದು ಮಾತು ಬಂದ ನಂತರವೇ ಉಪಸಭಾಪತಿಯವರು ಆ ಸ್ಥಾನವನ್ನು ಅಲಂಕರಿಸ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವಿಶ್ವಾಸ ನಿರ್ಣಯ ಮಂಡನೆ ಆಗೋದಿಲ್ಲ ಅಂತ ಹೇಳಿ ಆಲ್ರೆಡಿ ಸಭಾಪತಿ ಅಂತಹ ಪ್ರತಾಪ್ಚಂದ್ರ ಶೆಟ್ಟಿ ಅವರು ಅದನ್ನು ತಿರಸ್ಕಾರ ಮಾಡಿದರು ಇವರ ಅರ್ಜಿಯನ್ನು ಆ ನಂತರವೂ ಕೂಡ ಕಲಾಪವನ್ನು ಕರೆಯಲಾಯಿತು ಆದರೆ ಈಗ ಅಲ್ಲೂ ಕೂಡ ಗೊಂದಲ ಇದೆ ಬಿಜೆಪಿ ಅವ್ರಿಗೆ ಅನ್ನೋದು ಕಾಂಗ್ರೆಸ್ನವರ ಮಾತು ಕಲಾಪವನ್ನ ಈಗಾಗಲೇ ಸರ್ಕಾರವೇ ಕರೆದಿದ್ದು ಅಂತ ಹೇಳಿದ್ರೆ ನನ್ನ ಕಡೆ ಕಾರ್ಯದರ್ಶಿಯವರು ಕರೆದ್ರು ಅನ್ನುವಂತಹ ವಿಚಾರ ಈಗ ಬಿಜೆಪಿಯವರಲ್ಲಿ ಗೊಂದಲ ಇದೆ ಅಂತ ಹೇಳಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ ಆದ್ರೆ ಇವತ್ತು ನಡೆದಂತಹ ಈ ಘಟನೆ ಇದೆಯಲ್ಲ ಇಡೀ ಒಂದು ಪರಿಷತ್ಕೇನೆ ಗೌರವಕ್ಕೆ ಧಕ್ಕೆ ತಂದಿದೆ ಮಣ್ಣು ಹಮಸಿದಂತಹ ರೀತಿಯಾಗಿ ಆಗಿದೆ ಯಾಕಂದ್ರೆ ಇಡೀ ಒಂದು ಪರಿಷತ್ನ ಗೌರವ ಇವತ್ತು ಹಾಳಾಗಿದೆ ಅನ್ನೋದಕ್ಕೆ ಇವತ್ತು ನಡೆದಂತಹ ಘಟನೆಯೇ ಸಾಕ್ಷಿಯಾಗಿದೆ ಯಾವತ್ತೂ ಕೂಡ ನಡೆದಂತಹ ಘಟನೆ ಇವತ್ತು ಪರಿಷತ್ನ ಇತಿಹಾಸದಲ್ಲಿ ನಡೆದು ಹೋಗಿದೆ ಕಂಡು ಕೇಳರಿದ ಘಟನೆ ನಡೆದಿದೆ ಅದರಲ್ಲೂ ಮುಖ್ಯವಾಗಿ ಕೋಲಾಹಲ ಗದ್ದಲ ಗಲಾಟೆಯ ಜೊತೆಗೆ ಇಡೀ ಒಂದು ಪರಿಷತ್ನ ಕಲಾಪ ಏನಿತ್ತಲ್ಲ ನಡಿಬೇಕಾಗಿತ್ತು ಒಂದೇ ಒಂದು ನಿಮಿಷಕ್ಕೆ ಅನಿರ್ದಿಷ್ಟಾವಧಿಯವರೆಗೂ ಮುಂದೂಡಿಕೆ ಆಗಿದೆ ನೀವೀಗ ನೋಡ್ತಾ ಇದ್ದೀರಾ ರಾಜ್ಯಪಾಲರಿಗೆ ಬಿಜೆಪಿ ಮತ್ತು ಜೆಡಿಎಸ್ನವರು ದೂರನ್ನು ಸಲ್ಲಿಸಿದ್ದಾರೆ ಈಗ ಮಾಧ್ಯಮದ ಜೊತೆ ಕೂಡ ಮಾತನಾಡಬಹುದು ಗೃಹ ಸಚಿವರಿದ್ದಾರೆ ಹಾಗೆಯೇ ಲಕ್ಷ್ಮಣ ಸೌದಿ ಅವರಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಇದ್ದಾರೆ ಎಲ್ಲರೂ ಕೂಡ ಈಗ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಹಾಗೆ ಅಲ್ಲಿದ್ದಾರೆ ಈಗ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ, ಹಾಗೆ ಸಾರಿಗೆ ಸಚಿವರಾಗಿರುವ ಲಕ್ಷ್ಮಣ್ ಸವದಿ ಅವರು ಕೂಡ ಇದ್ದಾರೆ. ರಾಜ್ಯಪಾಲರಿಗೆ ಆಲ್ರೆಡಿ ಈಗ ದೂರನ್ನ ಕೊಟ್ಟು ಈಗ ರಾಜಭವನದ ಮುಂಭಾಗದಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮಾಧ್ಯಮಗಳ ಮುಂದೆ ಕೂಡ ಈಗ ಮುಂದೆ ಬಂದಿದ್ದಾರೆ, ಮಾಧ್ಯಮಗಳ ಜೊತೆ ಮಾತನಾಡಬಹುದು. ಏನಾಗಿದೆ, ಯಾವ ದೂರನ್ನ ಸಲ್ಲಿಸಿದ್ದೀವಿ, ಗವರ್ನರ್ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದೀವಿ ಅನ್ನೋದನ್ನ ಕೂಡ ಈಗ ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಇದ್ದಾರೆ. ಆಲ್ರೆಡಿ ಬಿಜೆಪಿ ನಿಯೋಗ ಈಗ ಗವರ್ನರ್ ಅವರನ್ನ ಭೇಟಿಯಾಗಿ ಇವತ್ತೇನೇನಾಯ್ತು ಪರಿಷತ್ನಲ್ಲಿ ಅನ್ನೋದರ ಬಗ್ಗೆ ದೂರನ್ನ ನೀಡಿದೆ, ಮಾಹಿತಿಯನ್ನು ಕೊಟ್ಟಿದೆ. ಸಂಪೂರ್ಣವಾಗಿ ಅಸಂವಿಧಾನಿಕ ಅನ್ನೋದನ್ನ ತಿಳಿಸುವ ಪ್ರಯತ್ನ ಆಗಿದೆ. ಜೊತೆಗೆ ಯಾವುದೇ ರೀತಿಯಲ್ಲೂ ಸಭಾಪತಿಗೆ ಅಲ್ಲಿ ವಿಶ್ವಾಸ ಇಲ್ಲ, ಯಾಕಂದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿದೆ, ಜೆಡಿಎಸ್ನವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಸೈನ್ ಹಾಕಿರುವ ಲೆಟರ್ ಇದೆ ಅನ್ನೋದನ್ನ ಕೂಡ ರಾಜ್ಯಪಾಲರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಇಲ್ಲೂ ಬರ್ತಾರೆ, ಸಕಲ ಕಲಾ ವಲ್ಲಭ ಬರ್ತಾರೆ, ಇಬ್ರು ಜೊತೆಲೇ ಸರ್ಕಾರ ಮಾಡ್ತಾರಲ್ಲ. ಈ ಶಾಸನ ಸಭೆ ವಿಧಾನ ಪರಿಷತ್ತು ಶುರು ಮಾಡಿರ್ತಾರೆ, ಬರಲಿ ನಿಮಿಷ ಹೊರಟ್ಟಿ ಅವ್ರು ಬರಲಿ. ಹೊರಟ್ಟಿ ನಿಂಚೆ ಅದೇ ಪ್ರಶ್ನೆಗಳು ಮತ್ತೆ ಕೇಳ್ಕೊಡುದು. ಮಾತಾಡ್ಲೇನಪ್ಪ, ಏನು ಅಸೆಂಬ್ಲಿ ಕೌನ್ಸಿಲ್ ಅನ್ನ ಇವತ್ತು ಅವ್ರು ಕರೆದಿದ್ರು, ನಮಗೆ ಅವಿಶ್ವಾಸ ನಿರ್ಣಯದ ಮೇಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ಭಾವನೆ ಇತ್ತು. ನಿನ್ನೆ ನಾವು ಸನ್ಮಾನ್ಯ ಸಭಾಪತಿ ಅವರಿಗೆ ಕಾಗದ ಕಳಿಸಿದ್ವಿ, ನಿಮ್ಮ ಮೇಲೆ ಅವಿಶ್ವಾಸ ನಿರ್ಣಯದ ಗಡುವು ನಾಳೆಗೆ ಮುಗಿಯುತ್ತೆ, ನಾಳೆ ಇದು ಚರ್ಚೆ ಆಗಬೇಕು ಅಂತೇಳಿ. ಹಾಗಾಗಿ ಅದು ಚರ್ಚೆ ಆಗುವಾಗ ತಾವು ಸ್ಥಾನದಲ್ಲಿರೋದು ಸೂಕ್ತ ಅಲ್ಲ ಅಂತ ಬರವಣಿಗೆಯಲ್ಲಿ ನಾವು ತಿಳಿಸಿದ್ವಿ. ಹಾಗಾಗಿ ಇವತ್ತು ಚರ್ಚೆಗೆ ಅನುವು ಮಾಡಿಕೊಡ್ತಾರೆ, ಇವತ್ತು ಸೀಟಲ್ಲಿ ಉಪಾಧ್ಯಕ್ಷ ಉಪಸಭಾಪತಿಗಳಿರಬೇಕಾಗತ್ತೆ ಅಂತ ನಾವು ತೀರ್ಮಾನ ತಗೊಂಡು ಸನ್ಮಾನ್ಯ ಉಪಸಭಾಪತಿಯವ್ರನ್ನ ತಾವು ಇವತ್ತು ಪೀಠನ ಅಲಂಕರಿಸಬೇಕು ಅಂತ ಕೇಳ್ಕೊಂಡ ಮೇರೆಗೆ ಅವರು ಬಂದು ಇವತ್ತು ಪೀಠಕ್ಕೆ ಹೋಗಿ ಬಂದರು. ನಾವು ತಿಳ್ಕೊಂಡಿದ್ವು ಸಭಾಪತಿಯವರು ಬರಲಾರು ಅಂತೇಳಿ, ಯಾಕೆಂದರೆ ನಾವು ಸ್ಪಷ್ಟವಾಗಿ ಕೇಳಿದ್ವಿ ಅವಿಶ್ವಾಸ ನಿರ್ಣಯ ಮೇಲೆ ಮೊದಲೇ ಚರ್ಚೆ ಆಗಲಿ, ಆಮೇಲೆ ಸರ್ಕಾರಿ ಕಾರ್ಯಕಲಾಪಗಳನ್ನ ಮಾಡಿ ಅಂತ. ಏಕಾಏಕಿ ಅವ್ರನ್ನ ಬಂದು ಕಾಂಗ್ರೆಸ್ ಸದಸ್ಯರೇನು ಎಳೆದಾಡಿರು, ಕುರ್ಚಿಯಿಂದ ಹಿಡ್ಕೊಂಡು ಹೋದ್ರು. ಒಂದು ಇವತ್ತು ಕರ್ನಾಟಕ ವಿಧಾನ ಪರಿಷತ್ ಘನತೆಗೆ ಯಾವತ್ತೂ ನಡೆಯಬಾರ್ದಂಥ ಸ್ಥಿತಿ ನಿರ್ಮಾಣ ಮಾಡಿದ್ರು. ಈ ಸ್ಥಿತಿಯನ್ನು ಇವತ್ತು ಕಂಡು ಮತ್ತು ಏನು ಸನ್ಮಾನ್ಯ ಸಭಾಪತಿಯವರು ನಮ್ಮ ಸೂಚನೆಯನ್ನು ತಿರಸ್ಕರಿಸಿದ್ದಾರೆ, ಸಂವಿಧಾನ ಆರ್ಟಿಕಲ್ 179C ಪ್ರಕಾರ ಅವ್ರಿಗೆ ಅಧಿಕಾರ ಇಲ್ಲ, ನಾವು ಸ್ಪೆಸಿಫಿಕ್ ಚಾರ್ಜ್ ಮಾಡಬೇಕು ಅಂತ ಹೇಳಿದರೂ ಕೂಡ ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ. ಆ ತೀರ್ಮಾನ ತಗೊಳ್ಳೋ ಅಧಿಕಾರ ಮನೆಗೆ ಅಂದರೆ ಸಭೆಗೆ ಮಾತ್ರ ಇದೆ. ಪ್ಲೀಸ್ ಸಭಾಪತಿಗಳಿಗೆ ಅಲ್ಲ ಅಂತಿರೋದ್ರ ಮೇಲೆ ಸಭೆಯಲ್ಲಿ ಅದು ಚರ್ಚೆ ಆಗಲಿ, ಆರ್ಡ್ರಲ್ಲಿ ಇದೆಯಾ ಇಲ್ವಾ, ಅವ್ರಿಗೆ ವಿಶ್ವಾಸ ಇದೆಯಾ ಇಲ್ವಾ, ಇದೆಲ್ಲ ಅಲ್ಲಿ ಆಗುತ್ತೆ ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಆದರೆ ಅವರು ಇವತ್ತೊಂದು ಕೆಟ್ಟ ಸೀನನ್ನು ಸೃಷ್ಟಿ ಮಾಡಿ ತಯಾರಾಗಿ ಬಂದು ನಿಂತ್ಕೊಂಡು ಏಕಾಏಕಿ ಇವತ್ತು ಸಭೆನ ಅನಿರ್ದಿಷ್ಟ ಕಾಲ ಮುಂದೂಡಿದ್ದಾರೆ. ನಾವು ಒಂದು ಅರ್ಧ ಗಂಟೆ ಮುಂದೂಡಿರ್ಬೋದು, ಆಮೇಲೆ ಕರೆದು ಮಾತಾಡ್ಬೋದು, ಚರ್ಚೆ ಮಾಡ್ಬೋದು ಅಂತೇಳಿ ನಾವು ತಿಳ್ಕೊಂಡು ನಾನು ಸನ್ಮಾನ್ಯ ಗೃಹ ಸಚಿವರು ಲಾಂಜಲ್ಲಿ ಮಾತಾಡ್ತಿದ್ವಿ. ಒಂದು ಹಾಫ್ ಆನ್ ಅವರ್ ಆಗ್ತಾರೇನೋ ಚರ್ಚೆ ಮಾಡೋಣ ಅಂತ ಅವರು ತಯಾರಾಗೇ ಬಂದುಬಿಟ್ಟಿದ್ರು ಅನಿರ್ದಿಷ್ಟ ಕಾಲ ಮುಂದೂಡಲಿಕ್ಕೆ. ಯಾಕೆಂದರೆ ಅವತ್ತು ಮುಂದೂಡಿ ಮತ್ತೆ ಕರೆಸಿದ್ವಲ್ಲ, ಅವ್ರಿಗೆ ತಲೆಯಲ್ಲಿತ್ತು. ಹಾಗಾಗಿ ನಮಗೆ ಇವತ್ತೇನು ಅವತ್ತ ಮೇಲೆ ಅವಿಶ್ವಾಸ ನಿರ್ಣಯ ಇದೆ, ಎರಡೂ ಪಕ್ಷದವರು ಇವತ್ತು ಒಂದಾಗಿ ಅವಿಶ್ವಾಸ ನಿರ್ಣಯಕ್ಕೆ ಬೆಂಬಲ ಕೊಡ್ತಾಯಿದ್ರು. ಅದನ್ನು ಅವರೇನಾದ್ರು ಸಭೆಯಲ್ಲಿ ಮಂಡನೆ ಮಾಡಿದರೆ, ಪ್ರಸ್ತಾವ ಮಾಡಿ ಚರ್ಚೆಗೆ ಅವಕಾಶ ಮಾಡಿದರೆ ಅವರಿಗೆ ಸ್ಥಾನ ಹೋಗುತ್ತೆ ಅನ್ನೋ ಭೀತಿನಲ್ಲಿ ಅವರಷ್ಟಕ್ಕೆ ಅವರೇ ತೀರ್ಮಾನ ತಗೊಂಡು ರಿಜೆಕ್ಟ್ ಮಾಡಿ ಇವತ್ತು ಚರ್ಚೆಗೆ ಅವಕಾಶ ಕೊಡದೆ ಹೋಗಿದ್ದನ್ನು ನಾವು ಸನ್ಮಾನ್ಯ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೀವಿ. ನಿಯಮ 175 ಕೆಳಗೆ ಸಂವಿಧಾನಾತ್ಮಕ ಹಕ್ಕು ರಾಜ್ಯಪಾಲರಿಗಿದೆ. ಅವರು ನೋಟಿಸ್ ಕೊಡ್ಬೋದು, ಕ್ಲಾರಿಫಿಕೇಷನ್ ಅಥವಾ ಎಕ್ಸ್ಪ್ಲನೇಷನನ್ನು ಕೇಳಬಹುದು ಮತ್ತೆ ಮುಂದೆ ಏನು ರಾಜ್ಯಪಾಲರು ಸೂಚನೆ ಕೊಡ್ತಾರೆ ಆ ರೀತಿ ನಾವು ಸರ್ಕಾರ ಮತ್ತು ಎರಡು ಪಕ್ಷದವರು ನಡೆಕೊಳ್ಳಿ ತೀರ್ಮಾನ ಮಾಡಿದೀವಿ। ಸನ್ಮಾನ್ಯ ರಾಜ್ಯಪಾಲರು ನಮ್ಮ ಮನವಿನ ಕೂಲಂಕುಷವಾಗಿ ಕೇಳಿದ್ದಾರೆ। ಈಗ ತಜ್ಞರ ಜೊತೆ ಕೂತ್ಕೊಂಡು ಒಪಿನಿಯನ್ ತಗೊಂಡು ನಾನು ಮುಂದಿನ ಕ್ರಮಕ್ಕೆ ಮಾತಾಡ್ತೀನಿ ಅಂತ ಹೇಳಿರೋದು ನಮಗೆ ಸಮಾಧಾನ ಆಗಿದೆ। ನಾವು ರಾಜ್ಯಪಾಲರ ಮೇಲೆ ವಿಶ್ವಾಸ ಇಟ್ಟಿವತ್ತು ಈ ಪ್ರಕರಣವನ್ನು ಅವರಿಗೆ ವಹಿಸಿ ಇಲ್ಲಿ ಬಂದು ತಮ್ಮ ಮುಂದೆ ನಿಂತಿದ್ದೇವೆ। ಟು ಗಿವ್ ಡೈರೆಕ್ಷನ್ ತಮಗೆ ಇರೋ ಸಂವಿಧಾನಾತ್ಮಕವಾದ ಅಧಿಕಾರವನ್ನು ಚಲಾಯಿಸಿ ಸನ್ಮಾನ್ಯ ಸಭಾಪತಿಯವರೇನು ನಡ್ಕೊಂಡಿದ್ದಾರೆ ಇದಕ್ಕೆ ಮತ್ತೆ ಸಭೆಯಲ್ಲಿ ಇದನ್ನು ಮಂಡಿಸಿ ಚರ್ಚೆ ಮಾಡಿ ಅವಿಶ್ವಾಸ ನಿಲುವಳಿಯನ್ನು ಚರ್ಚೆ ಮಾಡಲಿಕ್ಕೆ ನಮ್ಗೆ ಅನುವು ಮಾಡಿಕೊಡಿ ಅಂತ ಕೇಳಿದ್ವಿ। ರಾಜ್ಯಪಾಲರು ಇವತ್ತು ಸೂಚನೆ ಕೊಡೋ ಸ್ಥಿತಿನಲ್ಲಿಲ್ಲ, ಅವರು ಅದರಲ್ಲಿ ಸಂಬಂಧಪಟ್ಟ ತಜ್ಞರನ್ನು ಮಾತಾಡ್ತೀವಿ ಅಂತ ಹೇಳಿರೋದ್ರಿಂದ ಬಹುಶಃ ಇವತ್ತಾಗೋ ಕೆಲಸ ಅಲ್ಲ। ರಾಜ್ಯಪಾಲರು ಯಾವಾಗ ಸೂಚನೆ ಕೊಡ್ತಾರೋ ಅದರಂತೆ ನಾವು ನಡ್ಕೋತೀವಿ। ಈಗ ನಾವು ಸಂಪೂರ್ಣವಾಗಿ ಕೊಟ್ಟಿವಿ, ಎಲ್ಲರೂ ರೈಟಿಂಗ್ದಾಗ ಕೊಟ್ಟಿವಿ